ನಮಸ್ಕಾರ, ಅಮೋಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿಗೆ ಆಗ್ರಹಿಸಿ ದಲಿತರು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ ಆರಂಭಿಸಿದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಆಗ್ರಹಿಸಿ ದಲಿತ ಪರ ಸಂಘಟನೆಗಳು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ ಆರಂಭಿಸಿತು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸದಾಶಿವ ಆಯೋಗದ ವರದಿ ಜಾರಿಯಾಗಬೇಕೆಂದು ಘೋಷಣೆಗಳನ್ನ ಕೂಗುತ್ತಾ ಎಲ್ಲರ ಗಮನ ಸೆಳೆದರು. ಸರ್ಕಾರವು ಕೂಡಲೇ ಸದಾಶಿವ ಆಯೋಗ ವರದಿಯನ್ನ ತತ್ಕ್ಷಣವೇ ಜಾರಿ ಮಾಡಬೇಕೆಂದು ದಲಿತ ಮುಖಂಡ ಹಾಗೂ ನಗರಸಭೆ ಮಾಜಿ ಉಪಾಧ್ಯಕ್ಷ ವಾಲೆ ಚಂದ್ರಯ್ಯ ಒತ್ತಾಯಿಸಿದರು. ಇವತ್ತು ಸದಾಶಿವ ಆಯೋಗದ ಪರವಾಗಿ ಬಳಮೈಸಲತೆಯ ಪರವಾಗಿ ನಾವು ಇವತ್ತು ಇಲ್ಲಿ ದಂಡಿ ಸತ್ಯಾಗ್ರಹನ ಮಾಡ್ತಾ ಇದ್ದೇವೆ. ಅಹೋರಾತ್ರಿ ಹಗಲು ರಾತ್ರಿ ಏನನ್ನದೆ ನಾವು ಅಹೋರಾತ್ರಿ ದಂಡಿ ಮಾಡ್ತಾ ಇದ್ದೇವೆ. ಈ ಹೋರಾಟನ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪ ಬರೋ ತನಕ ನಾನು ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಿಸಲ್ಲ. ಇದು ಇಡೀ ಜಿಲ್ಲೆಯ ಎಲ್ಲ ಸಂಘಟನೆ ದಲಿತ ಪರ ಸಂಘಟನೆ ಮುಖಂಡರು ಬಂದಿದ್ದಾರೆ. ಈ ನಮ್ಮ ಮಾದಿಗ ಜನಾಂಗದ ಎಲ್ಲ ರಾಜಕೀಯ ಮುಖಂಡರು ಬಂದಿದ್ದಾರೆ. ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಉದ್ದೇಶ ಏನು ಅಂದರೆ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಆಗಬೇಕು ಅಂತ. ನಾವು ಈ ರಾಜ್ಯದ ಈ ದೇಶದ ಮೂಲವಾಸಿಗಳು, ನಾವು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಾಂಗ. ನಾವು ಇವತ್ತು ನಾವು ಹೆಜ್ಜೆ ಎತ್ಕೊಂಡು ನಾವು ವಿದ್ಯಾವಂತರಾದ್ಮೇಲೆ ನಮಗಾಗಿರೋ ಅನ್ಯಾಯನ ಖಂಡಿಸಿ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ನಮಗೆ ಕೊಡ್ತಕ್ಕಂತ ಒಳಮೀಸಲಾತಿ ವರ್ಗೀಕರಣ. ಇನ್ನು ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರುಗಳಾದ ಬಂಡೆ ಕುಮಾರ್, ಜೆಸಿಬಿ ವೆಂಕಟೇಶ್, ರಾಘವೇಂದ್ರ ಸ್ವಾಮಿ, ಕೇಬಲ್ ರಘು, ಮೋಹನ್ ಮೂರ್ತಿ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ತಿಪಟೂರು ತಾಲೂಕಿನ ಹುಚ್ಚಗುಂಡನಹಳ್ಳಿ ಬಳಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಬೊಲೆರೊ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ತಿಪಟೂರು ತಾಲೂಕಿನ ಹುಚ್ಚಗುಂಡನಹಳ್ಳಿ ಕಲ್ವರಿ ಪ್ರಾರ್ಥನಾ ಮಂದಿರ ಮುಂಭಾಗ ಕೆಎಸ್ಆರ್ಟಿಸಿ ಬಸ್ ಹಾಗೂ ಬುಲೆರೋ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಅಪಘಾತದ ರಭಸಕ್ಕೆ ಬುಲೆರೋ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಹುಳಿಯಾರು ವಾಸಿ ಪಾನಿಪುರಿ ಮಂಜಣ್ಣ ಮಗ 23 ವಯಸ್ಸು ಎಂ ರಾಘವೇಂದ್ರ ಅಪಘಾತದಲ್ಲಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಯಗಟಿಹಳ್ಳಿ ಮದುವೆ ಕಾರ್ಯಕ್ರಮಕ್ಕೆಂದು ಬುಲೆರೋ ವಾಹನದಲ್ಲಿ ತೆರಳಿದ್ದ ಪಾನಿಪುರಿ ರಾಘು ಮತ್ತು ಆತನ ತಾಯಿ ಮದುವೆ ಮುಗಿಸಿಕೊಂಡು ಹಿಂತಿರುಗಿದ್ದಾಗ ಮಧ್ಯಾಹ್ನ ತಿಪಟೂರು ಹುಚ್ಚಗುಂಡನಹಳ್ಳಿ ಬಳಿ ಕೆಎಸ್ಆರ್ಟಿಸಿ ಹಾಗೂ ಇವರಿಂದ ಬುಲೆರೋ ವಾಹನ ಮುಖಾಮುಖಿಯಾಗಿ ನಡೆದ ಅಪಘಾತದಲ್ಲಿ ಬುಲೆರೋ ಚಾಲಕ ಹಾಗೂ ಪಾನಿಪುರಿ ರಾಘು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನಿಬ್ಬರು ಗಾಯಗೊಂಡಿದ್ದು ಅವರನ್ನ ತಿಪಟೂರಿನ ಜನರಲ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ಎಂದರು. ನೆಲಮಂಗಲ ತಾಲೂಕು ದೇವರ ಹೊಸಹಳ್ಳಿ ಕೆರೆ ಭರ್ತಿಯಾದ ಹಿನ್ನೆಲೆಯಲ್ಲಿ ಕೆರೆಗೆ ಗಂಗಾರತಿ ಸಮರ್ಪಿಸಿ ಬಾಗಿನ ಅರ್ಪಿಸಿ ದೀಪಗಳ ಸಾಲು ಏರ್ಪಡಿಸಲಾಗಿತ್ತು. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಒಸಿತದಿಂದ ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಐತಿಹಾಸಿಕ ಪ್ರಸಿದ್ಧ ಮೈಸೂರು ಒಡೆಯರ ಕಾಲದ ಕೆರೆಯೊಂದು ತುಂಬಿ ಹರಿದಿದೆ. ಪ್ರಕೃತಿ ಮಡಿಲಿನಲ್ಲಿರುವ ಸುಮಾರು 169 ಎಕರೆ ವಿಸ್ತೀರ್ಣ ಬೃಹತ್ ಕೆರೆಗೆ ಸಿದ್ಧಗಂಗಾ ಶ್ರೀಗಳು ಗಂಗಾರತಿ ಮಾಡಿದ್ದಾರೆ. ಹಾಗಾದರೆ ಯಾವುದು ಆ ಕೆರೆ, ಏನಿದು ವಿಶೇಷ ಅಂತೀರಾ? ಈ ಸ್ಟೋರಿ ನೋಡಿ. ಒಂದೆಡೆ ಪ್ರಶಾಂತ ಪ್ರಕೃತಿಯ ಮಡಿಲಿನಲ್ಲಿರುವ ಬೃಹತ್ತಾದ ಕೆರೆ, ಹಲವಾರು ಜಾನಪದ ಕಲಾ ತಂಡಗಳ ಜೊತೆ ಸಿದ್ಧಗಂಗಾ ಶ್ರೀಗಳ ಆಗಮನ, ಗಂಗಾರತಿ ಮಾಡಿದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಬೆಟ್ಟದ ಮಡಿಲಿನಿಂದ ಗಂಗೆಯ ಜುಳು ಜುಳು ನೀಲಾದ ಈ ಎಲ್ಲ ದೃಶ್ಯ ಕಂಡು ಬಂದಿದೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ದೇವರ ಹೊಸಹಳ್ಳಿ ಕೆರೆ ಭರ್ತಿಯಾದ ಹಿನ್ನೆಲೆ ಕೆರೆಗೆ ಗಂಗಾರತಿ ಸಮರ್ಪಿಸಿ ಬಾಗಿನ ಬಿಟ್ಟು ಕೆರೆಯಲ್ಲಿ ದೀಪಗಳ ಸಾಲು ಏರ್ಪಡಿಸಿದರು. 1562 ಅಂದಿನ ಮೈಸೂರು ಒಡೆಯರಾದ ಚಿಕ್ಕರಾಜ ಅರಸ ನಿರ್ಮಿಸಿದ 169 ಎಕರೆ ವಿಸ್ತೀರ್ಣವುಳ್ಳ ಬೃಹತ್ ಕೆರೆ ಭರ್ತಿಯಾಗಿ ಕೋಡಿ ಹರಿದಿದೆ. 4 ಬೆಟ್ಟಗಳಾದ ಸಿದ್ದರ ಬೆಟ್ಟ, ಹಳೆ ನಿಜಗಲ್ಲು ಬೆಟ್ಟ, ವೀರಭದ್ರೇಶ್ವರ ಬೆಟ್ಟ, ರಾಮದೇವರ ಬೆಟ್ಟ ಮಧ್ಯೆ ಇರುವ 169 ಎಕರೆ ವಿಸ್ತೀರ್ಣ ಅತಿ ದೊಡ್ಡ ಕೆರೆ ದೇವರ ಹೊಸಹಳ್ಳಿ ಕೆರೆ ಇತ್ತೀಚೆಗೆ ಮಳೆಯಾಗಿ ಕೋಡಿಯಾಗಿದೆ. ತುಮಕೂರಿನ ಶ್ರೀ ಶ್ರೀ ಸಿದ್ಧಗಂಗಾ ಸ್ವಾಮೀಜಿಯವರ ಪಾದ ಪೂಜೆಯೊಂದಿಗೆ ಕೆರೆಗೆ ಗಂಗಾರತಿ ಮಾಡಿದ ಸಿದ್ಧಗಂಗಾ ಮಠದ ಶ್ರೀಗಳು ನಂತರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಇನ್ನು ವೀರಗಾಸೆ, ನಂದಿಧ್ವಜ, ತಮಟೆ ವಾದನ, ಶಿವಕುಣಿತ ಸೇರಿದಂತೆ ಜಾನಪದ ಕಲಾ ತಂಡಗಳಿಂದ ಕಾರ್ಯಕ್ರಮ ನಡೆಯಿತು. Thank you.
ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಶ್ರೀ ಸಿದ್ಧಗಂಗಾ ಮಹಾಸ್ವಾಮೀಜಿಗಳು ಮಾತನಾಡಿ, ಹಳೆ ನಿಜಗಲ್ಲು ಕೆರೆ ತುಂಬಿದೆ. ಈ ಕೆರೆ ತುಂಬಿದರೆ ಹರ್ಷ ಪ್ರಾರಂಭವಾಗುತ್ತದೆ. ವರುಣ ಕೃಪೆಯಾಗಿದೆ. ಕೆರೆ ತುಂಬಿದಾಗ ಜನರಿಗೆ ಹರ್ಷವಾಗಿ ಕೃತಜ್ಞತೆ ಪ್ರತೀಕವಾಗಿ ಇಂದು ಗಂಗಾರತಿ ಮತ್ತು ಬಾಗಿನ ಸಮರ್ಪಣೆ ಮಾಡಿದ್ದಾರೆ. ಕೆರೆ ತುಂಬಿದಾಗ ಗ್ರಾಮಸ್ಥರ ಉತ್ಸಾಹ ಹೆಚ್ಚಾಗಿದೆ. ಜನಪ್ರತಿನಿಧಿಗಳು ಬಾಗಿನ ಅರ್ಪಿಸಿರುವುದು ನೋಡಿದ್ದೇವೆ. ಇದೀಗ ಜಲ ಸಮೃದ್ಧಿಯಾಗಿದೆ ಎಂದು ಹೇಳಿದರು. ಒಟ್ಟಾರೆ ಒಂದು ಕೆರೆ ಸಾವಿರ ಕುಟುಂಬಗಳಿಗೆ ಜೀವ ಜಲವಾಗುವುದಲ್ಲದೆ ಸಾವಿರಾರು ರೈತರ ಪಾಲಿನ ಜೀವನಾಡಿಯಾಗಲಿದೆ. ಅರ್ಧ ಕೆರೆ ಮುಕ್ಕಾಲು ಕೆರೆ ಕಾಲು ಕೆರೆ ಇರ್ತಿತ್ತು. ಮೈದಳಕ್ಕೆ ಇಲ್ಲಿ ಈ ಕೆರೆಗೆ ಬರ್ತಿದ್ದವ್ರನ್ನ ಡೈವರ್ಟ್ ಮಾಡಿದ್ಮೇಲೆ ಈ ಕೆರೆ ತುಂಬೋದು ತುಂಬ ಅಪರೂಪ ಆಗಿಬಿಟ್ಟಿತ್ತು. ಈಗ 4 ವರ್ಷದಿಂದ ಈ ಕೆರೆ ತುಂಬಿದಾಗ ನಮಗೆಲ್ಲ ಬಹಳ ಹರ್ಷ ಆಗಿ ಈ ಊರಿನ ಪ್ರಮುಖವಾದ ಉದ್ಯಮ ಅಂದರೆ ಬೇಸಾಯ ವ್ಯವಸಾಯ. ವ್ಯವಸಾಯದಲ್ಲಿ ಅತಿ ಮುಖ್ಯವಾಗಿ ಬೆಳೆ ಅಂತ ಅಂದರೆ ಅಡಿಕೆ. ಅಡಿಕೆಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಬೋರ್ವೆಲ್ ಜಾಸ್ತಿ ಇರೋದ್ರಿಂದ ಈ ಕೆರೆ ತುಂಬಿದ್ರೆ ನಮ್ಮ ಊರಿನ ಜೀವನ 2-3 ವರ್ಷ ತುಂಬ ಅಚ್ಚುಕಟ್ಟಾಗಿ ಇಲ್ಲಿನ ರೈತರು ಇಲ್ಲಿನ ಭಾಗದ ಜನ ತುಂಬ ಸಂತುಷ್ಟವಾಗಿ ಸಂತೋಷವಾಗಿರ್ತಾರೆ ಅನ್ನೋ ಒಂದು ಆಸೆನೇ ಕೆರೆ ತುಂಬಿರುವಂಥ ಒಂದು ಕನಸು. ಆ ಕನಸು ನನಸಾದ್ರೆ ಇಡೀ ಊರ ಜನ ಇಡೀ ಊರಿನ ಜನತೆಗೆ ಹರ್ಷ. ಹಂಗಾಗಿ ನಮಗೆ ಈ ಸಮಯದಲ್ಲಿ ಎಷ್ಟು ಎಕರೆಗೆ ನೀರು ಉಣಿಸುತ್ತಿದ್ದು ಕೆರೆ? ಇವರು ಆಲ್ಮೋಸ್ಟ್ ಒಂದು 400-500 ಎಕರೆಗೆ ನೀರಾಗ್ತದೆ. ನೀರು ನಾವು ಉಯ್ದಿದ್ದ ಮಳೆಗೆ ನಮ್ಮ ಕೆರೆ ತುಂಬಿದೆ. ಒಂದೇ ರಾತ್ರಿಯಲ್ಲಿ ಆಲ್ಮೋಸ್ಟ್ 4 ಅವರ್ಗೆ ನಮ್ಮ ಕೆರೆ ತುಂಬಿದೆ. 4 ಗಂಟೆ ಒಳಗಡೆ ಕೆರೆ ತುಂಬಿದೆ. ಸತೀಶ್ ಅಂತ ದೇವರ ದೇವರ ಹೊಸಹಳ್ಳಿ ಕೆರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತಿ ದೊಡ್ಡದಾಗಿದೆ. ಇನ್ನು ಕೆರೆ ದೇವರ ಹೊಸಹಳ್ಳಿಯಿಂದ ಹಿರೇಹಳ್ಳಿ, ಬೆಟ್ಟಹಳ್ಳಿ, ಹರಳೂರು, ಮಾರ್ಕೇನಹಳ್ಳಿ ಡ್ಯಾಂ ಸೇರಿ ಕಾವೇರಿ ತಾಯಿ ಒಡಲು ಸೇರುತ್ತದೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಪಣಿಭೂಷಣ್, ವೆಂಕಟಚಲಯ್ಯ ಮತ್ತು ಗ್ರಾಮಸ್ಥರು ಇತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ಡಬಸ್ಪೇಟೆ. ಕೊರಟಗೆರೆಯಲ್ಲಿ ತಾಲೂಕು ನ್ಯಾಯಬೆಲೆ ಅಂಗಡಿ ಮತ್ತು ಸೀಮೆಎಣ್ಣೆ ವಿತರಕರ ಸಂಘದ ವತಿಯಿಂದ ಉಚಿತ ಆರೋಗ್ಯ ಕಾರ್ಡ್ಗಳನ್ನು ವಿತರಿಸಲಾಯಿತು. ಕೊರಟಗೆರೆ ಹಿಂದೆ 1957 ಭೀಕರ ಬರಗಾಲದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆದರು. ಪ್ರಸ್ತುತ ಇವು ಬಡವರ ಪಾಲಿಗೆ ಅತಿ ಪ್ರಾಮುಖ್ಯತೆಯನ್ನು ವಹಿಸಿವೆ ಎಂದು ಶಾಸಕ ಡಾಕ್ಟರ್ ಪರಮೇಶ್ವರ್ ತಿಳಿಸಿದರು. ಅವರು ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ನ್ಯಾಯಬೆಲೆ ಅಂಗಡಿ ಮತ್ತು ಸೀಮೆಎಣ್ಣೆ ವಿತರಕರ ಸಂಘದಿಂದ ಏರ್ಪಡಿಸಿದ್ದ ಉಚಿತ ಆರೋಗ್ಯ ಕಾರ್ಡ್ ವಿತರಣೆ ಮತ್ತು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸ್ವತಂತ್ರ ನಂತರ ಮೊದಲ ಬಾರಿಗೆ ಬಂದ ಭೀಕರ ಬರಗಾಲದಲ್ಲಿ ಬಡವರಿಗೆ ಆಹಾರ ಒದಗಿಸಲು ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯಲಾಯಿತು. ಈಗ ದೇಶದಲ್ಲಿ ಕೊರೋನಾದಂತಹ ಭೀಕರ ರೋಗದ ಜಟಿಲ ಪರಿಸ್ಥಿತಿಯಲ್ಲಿ ಆರ್ಥಿಕ ಕುಸಿತದಿಂದ ಕಂಗೆಟ್ಟಿರುವ ಬಡ ಜನರಿಗೆ ಸರ್ಕಾರ ನೀಡುತ್ತಿರುವ ಆಹಾರವನ್ನು ನ್ಯಾಯಬೆಲೆ ಅಂಗಡಿಯವರು ಪರಿಸ್ಥಿತಿಗೆ ಹೆದರದೆ ಹಂಚುತ್ತಿರುವುದು ಉತ್ತಮವಾದ ಕೆಲಸವಾಗಿದೆ ಎಂದು ಹೇಳಿದರು. ಇನ್ನು ಈ
ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳಾದ ಪ್ರೇಮ ಶಿವರಾಮಯ್ಯ, ತಾಲೂಕು ಪಂಚಾಯತಿ ಅಧ್ಯಕ್ಷ ಟಿಸಿ ರಾಮಯ್ಯ, ಉಪಾಧ್ಯಕ್ಷ ವೆಂಕಟಪ್ಪ, ಆಹಾರ ಇಲಾಖೆಯ ಜಂಟಿ ನಿರ್ದೇಶಕ ಶ್ರೀನಿವಾಸಯ್ಯ, ತಾಲೂಕು ಪಡಿತರ ಅಂಗಡಿ ಸಂಘದ ಅಧ್ಯಕ್ಷ ಚಿಕ್ಕರಂಗಯ್ಯ, ಮಲ್ಲಿಕಾರ್ಜುನ್, ನಾಗೇಶ್, ರಮೇಶ್ ಕುಮಾರ್ ಇನ್ನು ಹಲವಾರು ಮುಖಂಡರು ಭಾಗವಹಿಸಿದ್ದರು. ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಅರುಣ್ ಕುಮಾರ್ ಅವರು ದೇವನಹಳ್ಳಿ ಸಮೀಪದ ಬೊಮ್ಮವಾರದ ನಿರ್ಮಿತ ಕೇಂದ್ರಕ್ಕೆ ಭೇಟಿ ನೀಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ಬೊಮ್ಮವಾರ ಬಳಿ ಇರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಿರ್ಮಿತ ಕೇಂದ್ರಕ್ಕೆ ದೊಡ್ಡಬಳ್ಳಾಪುರ ಉಪವಿಭಾಗ ಅಧಿಕಾರಿ ಅರುಣ್ ಕುಮಾರ್ ಭೇಟಿ ನೀಡಿದರು. ಉಪವಿಭಾಗ ಅಧಿಕಾರಿ ಅರುಣ್ ಕುಮಾರ್ ಅವರು ದೊಡ್ಡಬಳ್ಳಾಪುರ ಉಪವಿಭಾಗಕ್ಕೆ ಬಂದಾಗಿನಿಂದ ಮೊದಲ ಬಾರಿ ಭೇಟಿ ನೀಡಲು ಬಂದ ಸಂದರ್ಭದಲ್ಲಿ ಇಲ್ಲಿ ನಡೆಯುತ್ತಿರುವ ಆಧುನಿಕ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ನೀಡಿ ಹರ್ಷವನ್ನ ವ್ಯಕ್ತಪಡಿಸಿದರು. ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಿದ್ದರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಿರ್ಮಿತ ಕೇಂದ್ರಕ್ಕೆ ಒಮ್ಮೆ ಭೇಟಿ ನೀಡಿ ಇಲ್ಲೇ ತಯಾರಿಸಿ ನಿರ್ಮಾಣ ಮಾಡುತ್ತಿರುವುದನ್ನು ವೀಕ್ಷಿಸಲು ಹಾಗೂ ರೆವಿನ್ಯೂ ಇಲಾಖೆಯ ಹಲವು ಕಾಮಗಾರಿಗಳನ್ನು ನೀಡಿರುವುದರ ಬಗ್ಗೆ ಪರಿಶೀಲಿಸಿದ ನಂತರ ಅಚ್ಚುಕಟ್ಟಾಗಿ ಕಾಮಗಾರಿಗಳನ್ನು ಮಾಡುತ್ತಿರುವುದಕ್ಕೆ ಯೋಜನಾ ನಿರ್ದೇಶಕರಾದ ವಾಸುದೇವ್ ರವರ ಸಹಕಾರ ಪ್ರಶಂಸನೀಯ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗ ಅಧಿಕಾರಿ ಅರುಣ್ ಕುಮಾರ್ ತಿಳಿಸಿದರು. ತಾಲೂಕಿನ ಕನ್ನಮಂಗಲ ಗ್ರಾಮದಲ್ಲಿ ಸರ್ಕಾರಿ ಜಾಗ ಫೆನ್ಸಿಂಗ್ ಮಾಡುವ ಕಾಮಗಾರಿ ಬಗ್ಗೆ ಚರ್ಚಿಸಿದ ನಂತರ ನಮ್ಮ ನಿರ್ಮಿತ ಕೇಂದ್ರಕ್ಕೆ ಭೇಟಿ ನೀಡಲು ಕೋರಿದ್ದರಿಂದ ಆಗಮಿಸಿ ಇಲ್ಲಿ ನಡೆಯುವ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸರ್ಕಾರದ ಹಲವು ಯೋಜನೆಗಳಲ್ಲಿ ಬರುವ ಸ್ಕೀಮ್ಗಳನ್ನು ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಮಾಡುತ್ತಿದ್ದೇವೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಿರ್ಮಿತ ಕೇಂದ್ರದ ಯೋಜನಾ ನಿರ್ದೇಶಕರಾದ ವಾಸುದೇವ್ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿಗಳಾಗಿ ಬಂದ ಮೇಲೆ ನಾವು ಈ ನಿರ್ಮಿತಿ ಕೇಂದ್ರವನ್ನು ಒಂದು ಬಾರಿ ನೋಡಬೇಕು ಅಂದ್ಕೊಂಡಿದ್ದೆ. ಯಾಕೆಂದರೆ ಹಿಂದೆ ನಾವು ಶಿಕ್ಷಣ ಇಲಾಖೆಯಲ್ಲಿದ್ದಾಗ ಒಂದೆರಡು ವರ್ಕನ್ನು ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಇಲ್ಲಿಂದ ಗ್ರಾಮಾಂತರ ಜಿಲ್ಲೆಯಿಂದ ಕರೆಸಿಕೊಂಡು ನಾವು ಕೆಲಸವನ್ನು ಕೊಟ್ಟಿದ್ದು. ಹಾಗಾಗಿ ಇಲ್ಲಿಗೆ ನಾವು ಬಂದ ಮೇಲೆ ಒಂದು ಬಾರಿ ಇದನ್ನು ವಿಸಿಟ್ ಮಾಡಬೇಕು. ಇವ್ರದ್ದೆಲ್ಲ ಭಾಳ ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಇಲ್ಲೇ ಪ್ರಾಡಕ್ಟನ್ನು ತಯಾರು ಮಾಡಿ ಇಲ್ಲಿಂದನೇ ಅವರ ಎಲ್ಲ ವರ್ಕ್ಗಳಿಗೂ ಕೂಡ ಅವರು ಇಲ್ಲೇ ಪ್ರಾಡಕ್ಟ್ ತಯಾರು ಮಾಡಿ ಇಲ್ಲಿಂದನೇ ಸಪ್ಲೈ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಇಟ್ಕೊಂಡು ನಿರ್ಮಿತಿ ಕೇಂದ್ರದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಇದನ್ನು ನೋಡಬೇಕು ಅಂತ ಒಂದು ಬಾರಿ ಅಂದ್ಕೊಂಡು, ಜೊತೆಗೆ ನಮ್ಮಲ್ಲಿ ಈಗ ಕೆಲವೊಂದು ವರ್ಕ್ ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಎಲ್ಲ. ಇನ್ನು ಈ ಸಂದರ್ಭದಲ್ಲಿ ಸಹಾಯಕ ಯೋಜನಾ ನಿರ್ದೇಶಕ ರುದ್ರಸ್ವಾಮಿ, ಸಹಾಯಕ ಪ್ರಾಜೆಕ್ಟ್ ಮ್ಯಾನೇಜರ್ ಮನೋಹರ್, ಇಂಜಿನಿಯರ್ಗಳಾದ ಶಿವಕುಮಾರ್, ದರ್ಶನ್, ಮಿಥುನ್, ಮಹೇಂದ್ರ, ಶಶಿಕುಮಾರ್ ಇನ್ನು ಹಲವಾರು ಮುಖಂಡರು ಹಾಜರಿದ್ದರು. ಕೋಲಾರ ತಾಲೂಕಿನ ಎಸ್ ಅಗ್ರಹಾರ ಕೆರೆಗೆ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಬಾಗಿನ ಅರ್ಪಿಸಿದರು. ಜಿಲ್ಲೆಯ ರೈತರ ಬವಣೆ ನೀಗಿಸುವ ಜಲಯಜ್ಞ ನಾವು ಪ್ರಾರಂಭ ಮಾಡಿದ್ದೇವೆ. ಜಿಲ್ಲೆಯ 4,000 ಕೆರೆಗಳು ತುಂಬುವವರೆಗೂ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿ ಹೋರಾಟ ಮಾಡಿದಾಗ ಮಾತ್ರ ರೈತರು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ ಎಂದು ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ತಿಳಿಸಿದರು. ಕೋಲಾರ ತಾಲೂಕಿನ ಎಸ್ ಅಗ್ರಹಾರ ಕೆರೆಗೆ ಜಿಲ್ಲಾ ಕಿಸಾನ್ ಕೇತ್ ವತಿಯಿಂದ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ಕಳೆದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೆಸಿ ವ್ಯಾಲಿ ಯೋಜನೆಗೆ ನಾವು ಪ್ರಾರಂಭ ಮಾಡಿದ್ದು ದಿವಂಗತ ಡಿಕೆ ರವಿ ಆದಿಯಾಗಿ ಅವಿಭಜಿತ ಜಿಲ್ಲೆಯ ಎಲ್ಲಾ ಶಾಸಕರು ಮಾಜಿ ಶಾಸಕರು ಕೈಜೋಡಿಸಿದ್ದು ಮುಂದೆಯೂ ಎಲ್ಲರ ಸಹಕಾರ ಮುಖ್ಯವಾಗಿದೆ ಎಂದರಲ್ಲದೆ ಯೋಜನೆಯನ್ನು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿ ಬೇರೆ ದೇಶಗಳಲ್ಲಿ ಶುದ್ಧೀಕರಣ ಮಾಡಿ ಕುಡಿಯಲು ಯೋಗ್ಯವಾಗಿದೆ ಎಂಬುದನ್ನು ಅರಿತು ಈ ಯೋಜನೆಗೆ ಅನುಮೋದನೆ ಮಾಡಲಾಗಿತ್ತು. ಇಷ್ಟಕ್ಕೆ ಸೀಮಿತವಾಗದೆ ಎರಡನೇ ಹಂತದ 257 ಕೆರೆಗಳಿಗೂ ನೀರು ಬರುವವರೆಗೂ ನಮ್ಮ ಪ್ರಯತ್ನ ನಿಲ್ಲಬಾರದು ಎಂದು ಹೇಳಿದರು. ಬರ್ತಕಂಡದ ಪ್ರತಿಯೊಬ್ಬ ರೈತ ನೆಮ್ಮದಿಯಾಗಿ ಬರ್ತಕ್ಕಂಥದ್ದೇ ಭಾರತ ದೇಶದಲ್ಲಿ ಮೂರನೇ ಒಂದು ಭಾಗ ಬರಪೀಡಿತವಾದರೆ ಮೂರನೇ ಒಂದು ಭಾಗ ಅತಿವೃಷ್ಟಿಯಾಗ್ತದೆ. ಈ ಅತಿವೃಷ್ಟಿ ಅನಾವೃಷ್ಟಿಯನ್ನು ಸಮತೋಲನ ಮಾಡಬೇಕಾದ್ರೆ ಈ ಗಂಗಾ ಕೇವೇರಿ ಸಂಪರ್ಕ ಮಾಡಿಸಿದರೆ ಇವೆಲ್ಲ ಸರಿ ಹೋಗ್ತದೆ ಅಂತ ಅಂದು ಪಾರ್ಲಿಮೆಂಟಲ್ಲಿ ಮಾತಾಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನಮ್ಮ ಮುಂದೆ ಇಲ್ಲ, ಕುದೂಸ್ ಸಾಹೇಬರು ಅವಲ್ಲಿ ಮರಿಯಪ್ಪನವರು ಇನ್ನೂ ಬದುಕಿದ್ದಾರೆ. ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದು ಕುದೂಸ್ ಸಾಹೇಬರು ದೊಡ್ಡ ಹಿರಿಯ ಕಾಂಗ್ರೆಸ್ ನಾಯಕ. ನಾನೇನೋ ಚಿಕ್ಕಬಳ್ಳಾಪುರಕ್ಕೆ ಹೋದೆ, ನೋಡಪ್ಪ ಈ ಕೆಲಸ ಶುರು ಮಾಡಿದ್ದೆ ಮನಸ್ಸಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಬಯಲುಸೀಮೆಗೆ ನಮ್ಮ ಎರಡು ಜಿಲ್ಲೆಗೆ ನೀರು ತಂದರೆ, ಒಂದೇ ಜಿಲ್ಲೆ ಅವಾಗ ಈ ಕೋಲಾರ ಜಿಲ್ಲೆಗೆ ನೀರು ತಂದರೆ ನಾವು ಸಾರ್ಥಕ ಆಗ್ತದೆ, ನೀನು ಪಾರ್ಲಿಮೆಂಟ್ ಸದಸ್ಯರಾಗಿದ್ದೀವಿ ಸಾರ್ಥಕ ಆಗ್ತದೆ. ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿ ಪ್ರಸ್ತಾವಗಳು ಬರ್ತವೆ. ಅವೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಓಪನ್ ಅಪ್. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ನಿಸಾರ್ ಅಹಮದ್, ಕಿಸಾನ್ ಕೇರ್ ಜಿಲ್ಲಾ ಅಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್, ಮಂಜುನಾಥ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸಿಟಿ ಹೊಸೂರು ಮುರಳೀಗೌಡ, ಉದಯ್ ಶಂಕರ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು.
ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ತಿಪಟೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರ ಹುಟ್ಟುಹಬ್ಬವನ್ನ ರಕ್ತದಾನ ಹಾಗೂ ಸಸಿ ನೆಡುವ ಮೂಲಕ ಆಚರಿಸಲಾಯಿತು. ತಿಪಟೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರ ಹುಟ್ಟುಹಬ್ಬವನ್ನ ರಕ್ತದಾನ ಹಾಗೂ ಸಸಿ ನೆಡುವ ಮೂಲಕ ಆಚರಿಸಲಾಯಿತು. ಬಿಜೆಪಿಯ ವಿಚಾರಧಾರಿಗಳು ದೇಶಭಕ್ತಿಯ ಸ್ಫೂರ್ತಿಯಾಗಿವೆ. ಕೇವಲ ಅಧಿಕಾರಿಗಳ ಆಸೆಗಾಗಿ ಹುಟ್ಟಿಕೊಂಡ ಪಕ್ಷವಲ್ಲ, ದೇಶ ಕಟ್ಟಲು ಹುಟ್ಟಿಕೊಂಡ ಪಕ್ಷ ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ಶ್ರೀ ಸತ್ಯ ಗಣಪತಿ ಅಮೃತ ಮಹೋತ್ಸವ ಭವನದಲ್ಲಿ ಆಯೋಜಿಸಿದ ಪ್ರಧಾನಿ ನರೇಂದ್ರ ಮೋದಿರವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ ರಕ್ತದಾನ ಶಿಬಿರ ಹಾಗೂ ಸೇವಾ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜನಸಂಘ ಹುಟ್ಟಿದಾಗಿನಿಂದ ದೇಶ ಕಟ್ಟುವ ಕೆಲಸದಲ್ಲಿ ಮಾಡುತ್ತಿದೆ. ಕೇವಲ ಅಧಿಕಾರಕ್ಕಾಗಿ ಕೆಲಸ ಮಾಡದ ರಾಮ್ ಪ್ರಸಾದ್ ಮುಖರ್ಜಿ ಹಾಗೂ ದೀನದಯಾಳ ಉಪಾಧ್ಯಾಯರಂತಹ ಮಹನೀಯರ ಕನಸಿನ ಸರ್ಕಾರಕ್ಕೆ ನಿರಂತರವಾಗಿ ದುಡಿಯುತ್ತಿದೆ. ಪ್ರತಿಯೊಬ್ಬ ಕಾರ್ಯಕರ್ತ ಅಧಿಕಾರಕ್ಕಿಂತ ದೇಶಕ್ಕಾಗಿ ದುಡಿಯಬೇಕು. ಮೋದಿಯ ನೇತೃತ್ವದಲ್ಲಿ ಭಾರತ ವಿಶ್ವಗುರುವಾಗುವ ನಿಟ್ಟಿನಲ್ಲಿ ಸಾಗುತ್ತಿದೆ. ಪ್ರಧಾನಿರವರ ಹುಟ್ಟುಹಬ್ಬವನ್ನು ಆಡಂಬರದಿಂದ ಆಚರಿಸದೆ ಸೇವಾ ಕಾರ್ಯದ ಮೂಲಕ ಮಾಡಬೇಕು ಎಂದು ತಿಳಿಸಿದರು. ತನಿಖೆ ಸಂಸ್ಕಾರ ಕೊಡುವಂತ ಒಂದು ಕಾರ್ಯಕ್ರಮನೇ ಹೊರತು ನಮ್ಮೆಲ್ಲ ಕಾರ್ಯಕ್ರಮಗಳು ಅಧಿಕಾರ ಇಟ್ಕೊಂಡು ಅಧಿಕಾರ ನಡೆಸುವಂತ ಕಾರ್ಯಕ್ರಮಗಳಲ್ಲ. ಬೇರೆ ಬೇರೆ ರಾಜಕೀಯ ನಾಯಕರ ಹುಡ್ತಪ್ಪಳು ಹೇಗೆ ಆಚರಣೆ ಆಗತ್ತೆ ಅನ್ನಂತ ನಾವು ನೋಡಿದ್ವಿ. ಕ್ರೈನ್ ತಗೊಂಬಂದು ಮನುಷ್ಯ ಎತ್ತಕ್ಕಾಗದೇ ಇದ್ದಂತಹ ಹಾರಗಳನ್ನು ಮಾಡಿ, ಸೇವಿನ ಹಾರಗಳನ್ನು ಮಾಡಿ, ಹೂವಿನ ಹಾರದಿಂದ ಮಾಡಿ, ಮೆರವಣಿಗೆಗಳನ್ನ ಮಾಡಿ ಹಾಕಿದಂಥ ಹುಡ್ದಪ್ಪನ್ನು ನೋಡಿದ್ದೀವಿ. ಆದರೆ ಭಾಜಪ ಈ ಕಾರ್ಯಕ್ರಮವನ್ನು ಹೇಗೆ ನಡೆಸ್ತಿದೆ ಅನ್ನುವಂಥದ್ದನ್ನು ನೋಡಿದ್ದೀನಿ. ನಮ್ಮ ಅಖಿಲ ಭಾರತ ಅಧ್ಯಕ್ಷರು ನಮಗೆಲ್ಲ ಕರೆಯನ್ನು ಕೊಟ್ಟರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಎಪಿಎಂಸಿ ಅಧ್ಯಕ್ಷ ಎಚ್ ಬಿ ದಿವಾಕರ್, ತಾಲೂಕು ಅಧ್ಯಕ್ಷ ಸುರೇಶ್, ನಗರ ಅಧ್ಯಕ್ಷ ಗುಲಾಬಿ ಸುರೇಶ್, ಜಿಲ್ಲಾ ಉಪಾಧ್ಯಕ್ಷ ರವಿ, ಕಾರ್ಯದರ್ಶಿ ಬಿಸ್ಲೆಹಳ್ಳಿ ಜಗದೀಶ್, ಮುಖಂಡರಾದ ಗಂಗರಾಜು ಮತ್ತಿತರರು ಹಾಜರಿದ್ದರು. ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟಕ್ಕೆ 1 ಕೋಟಿ ವೆಚ್ಚದಲ್ಲಿ ಮೆಟ್ಟಲು ಕಂಬಿ ಯೋಜನೆಗೆ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಚಾಲನೆ ನೀಡಿದರು. ಐತಿಹಾಸಿಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಚಾರಣಿಗರ ಸ್ವರ್ಗ ಶ್ರೀ ಕ್ಷೇತ್ರ ಶಿವಗಂಗಾ ಬೆಟ್ಟಕ್ಕೆ ರೈಲಿಂಗ್ಸ್ ವ್ಯವಸ್ಥೆಗೆ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಶಂಕುಸ್ಥಾಪನೆ ನೆರವೇರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಶಿವಗಂಗೆಯ ಪ್ರವೇಶ ದ್ವಾರದಿಂದ ತುತ ತುದಿಯವರೆಗೆ ಕೆಆರ್ಡಿಎಲ್ ರಾಜ್ಯ ಗ್ರಾಮೀಣ ಮೂಲಭೂತ ಪ್ರದೇಶಾಭಿವೃದ್ಧಿ ನಿಗಮ ವತಿಯಿಂದ ಬೆಟ್ಟ ಏರುವವರಿಗೆ ನೆರವಾಗುವ ಮೆಟ್ಟಿಲು ಕಂಬು ಹಾಕುವ 1 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಶ್ರೀನಿವಾಸ ಮೂರ್ತಿ, ಚುನಾವಣೆ ಸಂದರ್ಭದಲ್ಲಿ ಮತದಾರ ನಾಗರಿಕರಿಗೆ ನೀಡಿದ್ದ ಭರವಸೆಯಂತೆ 1 ಕೋಟಿ ವೆಚ್ಚದಲ್ಲಿ ಶಿವಗಂಗೆ ಗಡಿಭಾಗದ ಬದ್ರಿಪಾಳ್ಯದ ಡಾಂಬರ್ ರಸ್ತೆ ಕಾಮಗಾರಿ ಹಾಗೂ ಶಿವಗಂಗೆ ಗ್ರಾಮದ ರಥಬೀದಿಯಲ್ಲಿ ಒಳಚರಂಡಿ ಯೋಜನೆ ಮುಗಿಯುತ್ತಿದೆ. ಕಳೆದ ಸಂಕ್ರಾಂತಿ ಸಂದರ್ಭದ ಗಿರಿಜಾ ಕಲ್ಯಾಣ ಮಹೋತ್ಸವದಲ್ಲಿ ಹಾಗೂ ಭಕ್ತರಿಗೆ ಬೆಟ್ಟ ಏರಲು ಸೂಕ್ತವಾಗಿ ಮೆಟ್ಟಿಲು ವ್ಯವಸ್ಥೆ ಮತ್ತು ರೈಲಿಂಗ್ಸ್ ಇಲ್ಲ ಎಂದಾಗ ಮೆಟ್ಟಿಲು ಭದ್ರಪಡಿಸಿ ಕ್ರಮವಾಗಿ ಮೆಟ್ಟಿಲು ಜೋಡಣೆ ಮಾಡೋಣ ಎಂದು ನಿರ್ಧರಿಸಿದ್ದೇವೆ. ಆದರೆ ಸ್ಥಳೀಯ ಮುಖಂಡರ ಆಗ್ರಹದಂತೆ 1 ಕೋಟಿ ವೆಚ್ಚದಲ್ಲಿ ಮಳೆಯಲ್ಲಿ ನೆನೆಯಾದಂತಹ ಎಸ್ಎಸ್ ಸ್ಟೀಲ್ನಿಂದ ರೈಲಿಂಗ್ಸ್ ಮಾಡಿಸುತ್ತಿದ್ದೇವೆ. ಶಿವಗಂಗೆ ಸಮಗ್ರ ಅಭಿವೃದ್ಧಿ ಭಾಗವಾಗಿ ರೋಪ್ ವೇ ಮತ್ತು ಇನ್ನಿತರ ಅಭಿವೃದ್ಧಿ ಮಾಡುವ ಗುರಿ ಇದೆ. ಇಡೀ ನೆಲಮಂಗಲದಲ್ಲಿ ಐತಿಹಾಸಿಕ ಕ್ಷೇತ್ರಕ್ಕೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಮಾಡಬೇಕೆನ್ನುವ ಮಹದಾಸೆ ಇದೆ ಎಂದರು. ಭರವಸೆ ಕೊಟ್ಟಿದೆ, ಒಂದು ಚುನಾವಣಾ ಬೀದಿಯನ್ನು ಅತ್ಯುತ್ತಮವಾಗಿ ಮಾಡಿ ಡ್ರೈನೇಜ್ ಗ್ರೈನೇಜ್ ಎಲ್ಲ ಮಾಡಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ವಿ. ಆ ಕೆಲಸವನ್ನು ಕೂಡ ಮಾಡಿಸಿದ್ದೀವಿ. ಇದು ನಾನು 1 ಕೋಟಿ ರು ವೆಚ್ಚದಲ್ಲಿ ಮೆಟ್ಲುಗಳನ್ನ ಮಾಡಿಸ್ಬೇಕು, ಇಲ್ಲ ಅಂತಂದರೆ ಮೆಟ್ಲುಗಳನ್ನ ರೀಸೆಟ್ ಮಾಡಿಸ್ಬೇಕು ಅಂತ ಒಂದು ಐಡಿಯಾ ಇತ್ತು ನನಗೆ. ಆದರೆ ಅದ್ರ ಪ್ರಕಾರ ನಮ್ಮ ಸುರೇಶಣೆ ಏನಂತಂದರು ಮೇಲ್ಗಡೆ ಕಂಡಿದ್ರು ಭಾಳ ಹೋಗ್ತಕ್ಕಂಥ ಬರ್ತಕ್ಕಂಥ ಭಕ್ತಾದಿಗಳಿಗೆ ತೊಂದರೆ ಆಗಿದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸುರೇಶ್ ಅಣ್ಣನವರು ಇವರು ಮತ್ತು ತಗೊಂಡು ಹೇಳಿದ ಪ್ರಕಾರ ಅದೇ ರೀತಿ ಇವತ್ತು ನಿಮಗೆ ಕೇಂದ್ರದಿಂದ 1 ಕೋಟಿ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿದೆ. ಶಿವಗಂಗೆ ಕ್ಷೇತ್ರದಲ್ಲಿ ಇನ್ನೂ ನಮಗೆ ಬಹಳ ಆಸಕ್ತಿ ಇದೆ, ಭಾಳಷ್ಟು ಕೆಲಸ ಮಾಡಬೇಕು. ಮತ್ತು ಗಂಗಾಧರೇಶ್ವರ ವನ್ನದೇವಿ ಆ ದೇವಸ್ಥಾನದವರೆಗೂ ಕೂಡ ಕಾರ್ಗಳು
ಇನ್ನು ಈ ಸಂದರ್ಭದಲ್ಲಿ ಶಿವಗಂಗೆ ಮಾಜಿ ಅಧ್ಯಕ್ಷರಾದ ಹೊನ್ನಗಂಗಶೆಟ್ಟಿ, ಹನುಮಂತರಾಜು, ತಾಲೂಕು ಪಂಚಾಯತಿ ಸದಸ್ಯ ಸಿದ್ದಗಂಗಮ್ಮ, ನಿಕಟಪೂರ್ವ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಸ್ಟಿ ಸಿದ್ದರಾಜು, ದೇವಾಲಯ ಸಮಿತಿ ಸದಸ್ಯರಾದ ರಾಜು ದೀಕ್ಷಿತ್, ದೇವಾಲಯದ ನೂತನ ಯುವೋ ರಮ್ಯ ಮತ್ತಿತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ಡಬಸ್ಪೇಟೆ. ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತರುತ್ತಿರುವುದನ್ನ ವಿರೋಧಿಸಿ ರೈತ ಸಂಘಟನೆಯ ಸದಸ್ಯರು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟಿಸಿದರು. ಕೊರೋನಾ ಎಂಬ ಮಹಾಮಾರಿಯ ನಡುವೆ ಸರ್ಕಾರಗಳು ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತರುತ್ತಿರುವುದನ್ನು ವಿರೋಧಿಸಿ ರೈತ ಸಂಘಟನೆಯ ಸದಸ್ಯರು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿದರು. 21ರಂದು ಅಧಿವೇಶನ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು. ಇನ್ನು ಇದೇ ವೇಳೆಯಲ್ಲಿ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಸುಗ್ರೀವಾಜ್ಞೆಗಳ ಮೂಲಕ ಕಾಯ್ದೆಗಳನ್ನು ಜಾರಿಗೆ ತರಲಾಗುತ್ತಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿವೆ. ಕೂಡಲೇ ಎಲ್ಲಾ ಕಾಯ್ದೆಗಳನ್ನು ಹಿಂಪಡೆಯಬೇಕು. ವಿದ್ಯುತ್ ಖಾಸಗೀಕರಣ, ಹೊರ ರಾಷ್ಟ್ರಗಳಿಂದ ಹಾಲು ಆಮದು ನಿಲ್ಲಿಸಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಜಿಲ್ಲಾ ರೈತ ಸಂಘಟನೆಯ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ತಿಳಿಸಿದರು. ಚಿಕ್ಕಬಳ್ಳಾಪುರ ಮಾಧ್ಯಮ ಪತ್ರ ಮಿತ್ರರೇ, ಇನ್ನಿವತ್ತು ಕೊರೋನಾ ಮಹಾಮಾರಿ ಅಬ್ಬಿರೋದ ಸಂದರ್ಭದಲ್ಲೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಾ ಸುಗ್ರೀವಾಜ್ಞೆ ಮುಖಾಂತರ ರೈತ ವಿರೋಧಿ ನೀತಿಯಾದಂಥ ಜಮೀನನ್ನು ಒತ್ತುವರಿ ಮಾಡಿಕೊಳ್ಳತಕ್ಕಂಥ ವಿಚಾರ ಕಾಯ್ದೆ ತಿದ್ದುಪಡಿ ಮಾಡೋದು ಹಾಗೂ APMC ತಿದ್ದುಪಡಿ ಮಾಡೋದು ಹಾಗೂ ವಿದ್ಯುತ್ತನ್ನು ಖಾಸಗೀಕರಣ ಮಾಡೋದು, ಹಾಲನ್ನು ಹೊರ ರಾಷ್ಟ್ರಗಳಿಂದ ತರಿಸ್ಕೊಳ್ಳೋದು, ಇದೆಲ್ಲ ಏನಿದೆ ವಿರೋಧವಾದಂಥ ರೈತ ವಿರೋಧಿ ಆದಂಥ ನೀತಿಗಳನ್ನು ಇವತ್ತು ಸುಗ್ರೀವಾಜ್ಞೆ ಮುಖಾಂತರ ಇವತ್ತು ನಮಗೆ ಮಾರಕವಾಗಿದೆ. ರೈತರಿಗೆ ಮರಣ ಶಾಸನವೂ ಕೂಡ ಆಗಿದೆ. ಆದ್ದರಿಂದ 21ನೇ ತಾರೀಕು ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನದಲ್ಲಿ ರೈತರ ವಿರೋಧಿ ನೀತಿಗಳನ್ನು ನೀವು ತೆಗಿಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಸಂಘಟನೆಗಳು ಸೇರಿ 21ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ ಅಂತ ಈ ಮುಖಾಂತರ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಚಿಂತಾಮಣಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ರೋಗಿಗಳು ಪರದಾಡುತ್ತಿದ್ದರೂ ಯಾರೂ ಕೇಳುವವರಿಲ್ಲ, ಹೇಳುವವರಿಲ್ಲ ಎಂದು ನಾಗರಿಕರು ದೂರಿದರು. ನಗರದ ಜೆಜೆ ಕಾಲೋನಿ ನಿವಾಸಿ ವೆಂಕಟೇಶಪ್ಪ ಸಾರ್ವಜನಿಕ ಆಸ್ಪತ್ರೆಗೆ ಸುಮಾರು 1 ಗಂಟೆಯಿಂದ ಚಿಕಿತ್ಸೆಗಾಗಿ ಪರದಾಡುತ್ತಿದ್ದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರು ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ಡಿ ಗ್ರೂಪ್ ನೌಕರರು ರಾತ್ರಿ ಕೆಲಸ ಮುಗಿಸಿದ ನಂತರ ಬೆಳಗಿನ ಕೆಲಸ ಮಾಡುವ ಡಿ ಗ್ರೂಪ್ ನೌಕರರು ಬರುವವರೆಗೂ ಕಾದು ಹೋಗಬೇಕಾಯಿತು. ಡಿ ಗ್ರೂಪ್ ನೌಕರರು ಬೆಳಗ್ಗೆ 8 ಗಂಟೆ ಆದರೂ ಬರದೇ ಇರೋದಕ್ಕೆ ಕಾರಣ ಈ ಸರ್ಕಾರಿ ಆಸ್ಪತ್ರೆಗೆ 24 ಗಂಟೆಗಳ ಕಾಲ ಸೇವೆ ಮಾಡಬೇಕಾದ ಇಲ್ಲಿನ ಸ್ಟಾಫ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಇನ್ನು ಮುಂದೆ ಯಾರಿಗಾದರೂ ಅಪಘಾತವಾಗಲಿ, ಎಮರ್ಜೆನ್ಸಿ ಆಗಲಿ ಇಲ್ಲಿ ಬಂದರೆ ಅವರಿಗೆ ಚಿಕಿತ್ಸೆ ಕೊಡದೆ ಇಲ್ಲಿ ಬೇಜವಾಬ್ದಾರಿ ವರ್ತನೆ ತೋರಿದ್ದಾರೆ ಎಂದು ಹೇಳಲಾಗಿದೆ. 1 ಗಂಟೆ ಆಯ್ತು ಬಂದು ಆಯ್ತು ತಗಲಿದೆ, ಯಾರು ಮಾತಾಡೋರು ಕೇಳೋರು ಯಾರು ಇಲ್ಲ, ಯಾರು ರೆಸ್ಪಾನ್ಸ್ ಕೊಡೋದು ಏನು ಯಾರು ಕೇಳಬೇಕು, ನಾವು ಈ ಥರ ನೆಗ್ಲೆಕ್ಟ್ ಮಾಡಿದ್ರೆ ಹೆಂಗೆ, 1 ಅವರಿಂದ ಕಾಯ್ತಾ ಇದ್ದೀವಿ ಯಾರು ಇಲ್ಲದೆ ಹೆಂಗೆ ಏನಲ್ಲ ಎಮರ್ಜೆನ್ಸಿ ಪ್ಲಾನ್ ಅವ್ರನ್ನ ಅಷ್ಟೊತ್ತಿನ ನಾನು ಕೇಳೋರು ಯಾರು ಬೇಡ ಹೋಗಲಿ ಅವ್ರಿಗೆ ಗೊತ್ತಲ್ವಾ. ಡಾಕ್ಟರ್ಸ್ ಇಲ್ವಾ? ಡಾಕ್ಟರ್ಸ್ ಯಾರು ಇಲ್ಲ ಸರ್, ಯಾರು ಇಲ್ಲ, ಒಬ್ರು ಇಲ್ಲ, 1 ಅವರಿಂದ ಕಾಯ್ತಾ, ಒಬ್ಬರಾದರೂ ಇಲ್ವಾ ಇಲ್ಲಿ? ಡ್ರೆಸ್ಸಿಂಗ್ ಮಾಡೋರು? ಡ್ರೆಸ್ಸಿಂಗ್ ಮಾಡೋರು ಇಲ್ಲ. ಹಾಂ, ಬಟ್ ಅವ್ರು ಬರೋವ್ರಿಗೆ ಇರ್ಬೇಕು ತಾನೆ ನೈಟ್ ಡ್ಯೂಟಿ ಅವರ. ನಿಮ್ಗೆ ಏನಾಗಿದೆ? ಕೇಳೋರು ಏನು ಬೇಡವಾ ಹೋಗಿ ನೋಡಿ ವಿಶ್ವದಿಂದ ಹೇಳೋದು. ಕೇಳ, ನಿಮ್ಮ ಹೆಸರು? ವೆಂಕಟೇಶಪ್ಪ. ಎಷ್ಟು ಅವರಿಂದ ಕಾಯ್ತಾ ಇದ್ದೀವಿ? 1 ಅವರಿಂದ. ಹ್ಞೂ, ಹೋಗ್ಲಿ ಮಾತಾಡೋ ಬೇಡ ಹೋಗ್ಲಿ. ಹ್ಞೂ, ಅದೇ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಬಿಡಿ ಸುಮ್ಮನೆ. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ಕಾರ್ಮಿಕ ಅಧ್ಯಯನ ಸಂಸ್ಥೆ ಮತ್ತು ವಾರ್ತಾ ಇಲಾಖೆ ಸಹಯೋಗದಲ್ಲಿ ಕೊರೋನಾ ಸೈನಿಕರನ್ನ ಸನ್ಮಾನಿಸಲಾಯಿತು. ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿರುವ ಕೋವಿಡ್ನಂತಹ ದೊಡ್ಡ ಜೈವಿಕ ವಿಪತ್ತಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಭೈರಪ್ಪ ಶಿವಲಿಂಗ ನಾಯಕ್ ತಿಳಿಸಿದರು. ರಾಜ್ಯ ಕಾರ್ಮಿಕ ಅಧ್ಯಯನ ಸಂಸ್ಥೆ ವಾರ್ತಾ ಇಲಾಖೆ ಸಹಯೋಗದಲ್ಲಿ ನಗರದಲ್ಲಿ ಆಯೋಜಿಸಿದ್ದ ಕೊರೋನಾ ಸೈನಿಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮನಗುಲಕ್ಕೆ ದೊಡ್ಡ ಕಂಟಕವಾಗಿರುವ ಸೋಂಕನ್ನ ತಡೆಗಟ್ಟುವುದು ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು. ಈ ನಿಟ್ಟಿನಲ್ಲಿ ಜನರು ಕೋವಿಡ್ ಮಾರ್ಗಸೂಚಿಗಳನ್ನ ತಪ್ಪದೇ ಪಾಲಿಸಬೇಕು. ಸೋಂಕಿನ ಲಕ್ಷಣಗಳು ಕಂಡು ಬಂದ ತಕ್ಷಣವೇ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಭಯಕ್ಕಿಂತಲೂ ಅರಿವು ಇಂದಿನ ಅಗತ್ಯವಾಗಿದೆ ಎಂದು ತಿಳಿಸಿದರು. ಲಾಕ್ಡೌನ್ ಸಮಯದಲ್ಲಿ ಜಾಗತಿಕವಾಗಿ ಎಲ್ಲ ಜನರಿಗೆ, ವಿಶೇಷವಾಗಿ ಕೂಲಿ ಕಾರ್ಮಿಕರಿಗೆ ಮತ್ತು ನಿರ್ಗತಿಕರಿಗೆ ಅವಶ್ಯಕವಿದ್ದ ಆಹಾರ, ಬಟ್ಟೆ, ಇತರೆ ವಸ್ತುಗಳನ್ನು ಸರಬರಾಜು ಮಾಡುವುದಲ್ಲದೆ ಕೊರೋನಾ ರೋಗಿಗಳಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸಿ ಪಟ್ಟಿದ್ದೀರಿ. ಈ ಒಂದು ಕಾರಣದಿಂದ ನಿಮ್ಮ ಪ್ರಯತ್ನಗಳನ್ನು
ಸ್ಫೂರ್ತಿಗೊಂಡು ನಿಮ್ಮ ಅಮೂಲ್ಯ ಕಾರ್ಯಗಳಿಗೆ ಸಹಕರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯ ಅಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು ಹಾಗೂ ಸಮಸ್ತ ವೈದ್ಯರು ಸಲ್ಲಿಸುತ್ತಿರುವ ಸೇವೆಯನ್ನು ನಮ್ಮ ಜೀವಿತಾವಧಿಯಲ್ಲಿ ಮರೆಯುವ ಹಾಗೆಯಿಲ್ಲ. ಜಿಲ್ಲಾಧಿಕಾರಿ ಆರ್ ಲತಾ ಮಾತನಾಡಿ, ಜಿಲ್ಲೆಯಲ್ಲಿ ಕೊರೋನಾ ಸೋಂಕನ್ನ ತ್ವರಿತಗತಿಯಲ್ಲಿ ಪತ್ತೆ ಹಚ್ಚುವ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪರೀಕ್ಷೆ ನಡೆಸಲಾಗುತ್ತಿದೆ. ಸೋಂಕು ಹರಡುವುದು ತಡೆಗಟ್ಟುವ ನಿಟ್ಟಿನಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕಾರ್ಯಪಡೆಗಳನ್ನ ರಚಿಸಲಾಗಿದೆ, ನೋಡಲ್ ಅಧಿಕಾರಿಗಳು ನಿಯೋಜಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ಜಿಲ್ಲಾ ನ್ಯಾಯಾಧೀಶರು ಆಲ್ಮೋಸ್ಟ್ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಕೊರೋನಾ ಅನ್ನೋದು ಈಗೆಲ್ಲ ಹಿಂದೆಲ್ಲ ಗೊತ್ತಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಮಾರ್ಚ್ ಇಂದ ನೋಡ್ತಾ ಇದ್ದೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು ಅಂದ್ರೆ ರಾಜ್ಯದಲ್ಲೇ ಫಸ್ಟ್ ಕ್ಲಾಸ್ ಬಂದ್ಬಿಡ್ತು ಅಲ್ವಾ. ರಾಜ್ಯದಲ್ಲಿನ ಅವರೆಲ್ಲ ಏನ್ ಕೊರೋನಾ ಇರ್ಬೋದು ಅನ್ಕೊಳ್ಳೋ ಇಲ್ಲೇ ನಾವು ಕೂಡ ನಾವು ಎಸ್ಪಿಯವರೆಲ್ಲ ಹೇಗೋ ಅದು ಹಿಂಗೆ ಚೈನಾದಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತದೆಲ್ಲ ಇವೆ ತಿಂಗಿ. ಅಂಡ್ ಒನ್ ಡೇ ಈಗ ನಮ್ಮ ಫೋನ್ ಬಂತು ನಮ್ಮ ಜಿಲ್ಲೆ ನಾನು ಎರಡು ಕೊರೋನಾ ಪಾಸಿಟಿವ್ ಇದೆ ಗೊತ್ತಂತ ಗೊತ್ತಾಗಿದ್ದ ತಕ್ಷಣ. ಸೊ ಅದೊಂಥರ ಅಡ್ವಾಂಟೇಜಸ್ ಅನ್ಸುತ್ತೆ, ಯಾಕಂದ್ರೆ ಫಸ್ಟ್ ಫಸ್ಟೇ ಬಂತಲ್ಲ. ಸೊ ನಮ್ಗೆ ಇದಕ್ ಯಾವ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಿರೋದಿಲ್ಲ, ಯಾಕಂದ್ರೆ ಹೊಸ ವೈರಸ್ ಅಲ್ವಾ, ಹೌ ಇಟ್ ಆಕ್ಟ್ಸ್ ಏನು ಗೊತ್ತಿರೋದಿಲ್ಲ. ಸೊ ಇವೆಲ್ಲ ಫಸ್ಟ್ ಬಂದ ಎಕ್ಸ್ಪೀರಿಯನ್ಸ್ ಅಂಡ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್, ಉಪತಹಶೀಲ್ದಾರ್ ತುಳಸಿ ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ಶ್ರೀಗಂಧ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಎಂದು ಶಾಸಕ ಕೃಷ್ಣಾರೆಡ್ಡಿರವರಿಗೆ ಮನವಿ ಸಲ್ಲಿಸಲಾಯಿತು. ಶ್ರೀಗಂಧ ಬೆಳೆಗಾರರ ಸಂಘದ ಪದಾಧಿಕಾರಿಗಳ ವತಿಯಿಂದ ಶ್ರೀಗಂಧ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕೆಂದು ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಚೌಡದೇನಹಳ್ಳಿ ಕನ್ನಡ ರಮೇಶ್ ಅವರು ಮಾತನಾಡಿ, ಅವಳಿ ಜಿಲ್ಲೆಗಳಲ್ಲಿ ಬರಪೀಡಿತ ಜಿಲ್ಲೆಗಳಾಗಿದ್ದು ಬರಪೀಡಿತ ಮುಕ್ತ ಮಾಡುವ ಉದ್ದೇಶದಿಂದ ನೀಲ್ಗಿರಿ ತೆರವು ಕಾರ್ಯಾಚರಣೆ ಹಮ್ಮಿಕೊಂಡಿದ್ದು ನೀಲ್ಗಿರಿ ಬೆಳೆಗೆ ಪರ್ಯಾಯ ಬೆಳೆಯನ್ನಾಗಿ ಶ್ರೀಗಂಧ ಬೆಳೆಯಲು ಸರ್ಕಾರ ಅನುವು ಮಾಡಿಕೊಟ್ಟಿದ್ದು ಅವಳಿ ಜಿಲ್ಲೆಗಳಲ್ಲಿ 650 ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀಗಂಧ ಬೆಳೆದಿದ್ದು ಸರ್ಕಾರ ಶ್ರೀಗಂಧ ಬೆಳೆಗಾರರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ರಾಜ್ಯದ ಆರ್ಥಿಕ ಸಂಪತ್ತನ್ನು ಮತ್ತು ರಾಜ್ಯದ ಬೆಳವಣಿಗೆಯಲ್ಲಿ ಶ್ರೀಗಂಧ ಬೆಳೆಯುವ ಪ್ರಮುಖ ಬೆಳೆಯಾಗಿದ್ದು ನಮ್ಮ ಹಲವಾರು ಸಮಸ್ಯೆಗಳ ಬಗ್ಗೆ ಕ್ಷೇತ್ರದ ಶಾಸಕರು ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ ಸರ್ಕಾರದ ಮೇಲೆ ಒತ್ತಡ ತರಬೇಕೆಂದು ಮನವಿ ನೀಡಿದ್ದೇವೆ ಎಂದು ತಿಳಿಸಿದರು. ಬೆಳೆ ಶ್ರೀಗಂಧದ ಬೆಳೆ ಮತ್ತು ಅದರ ರಕ್ಷಣೆ ಕೂಡ ಅಷ್ಟೇ ಅಗಾಧವಾಗಿರುತ್ತೆ. ಅದು ಬಹಳ ದೀರ್ಘಕಾಲಿಕವಾದ ಒಂದು ಬೆಳೆಯಾಗಿದ್ದು ಅದನ್ನು ಬೆಳೀತಾ ಇರತಕ್ಕಂಥ ರೈತರುಗಳನ್ನು ಸಂಕಷ್ಟ ಬಹಳ ಅನುಭವಿಸಿರ್ತಾರೆ. ಮತ್ತು ಅದನ್ನು ಅಷ್ಟು ದಿವಸ ಬೆಳೆಸಬೇಕಾದ್ರೆ ರೈತನ ಕಷ್ಟ ಅಷ್ಟಿಷ್ಟು ಇರೋದಿಲ್ಲ. ಸೊ ಯಾವಾಗಲೂ ಜೀವವನ್ನು ಕೈಯಲ್ಲಿಟ್ಕೊಂಡೇ ಅದರ ಜೊತೆಯಲ್ಲಿ ಓಡಾಡ್ತಾ ಇರ್ತಾರೆ. ಅಂಥ ಒಂದು ಬೆಳೆಯನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಸರ್ಕಾರ ಮತ್ತು ಪೊಲೀಸ್ ವರ್ಗದವರು ಇದಕ್ಕೆ ಬಹಳ ಬಹಳ ಮುಖ್ಯವಾದ ಒಂದು ಗಮನವನ್ನು ಕೊಡಬೇಕಾಗಿದೆ ಅಂತೇಳಿ ಈ ರೀತಿಯಲ್ಲಿ ನಾವು ಗಮನ ಕೊಟ್ಟಿರೋದಕ್ಕೆ ಇವತ್ತು ಎಮ್ ಎಲ್ ಎವರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇದು ವಿಧಾನಸಭೆಯಲ್ಲಿ ಮಾತಾಡಿ ಆ ಬೆಳೆಗೆ ರಕ್ಷಣೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇಲಿ ಎಲ್ಲವನ್ನು ಹಾಕೋದಕ್ಕೆ ಒಂದು ಇದನ್ನು ಕೊಟ್ಟು ಮನವಿಯನ್ನು ಕೊಟ್ಟಿದ್ದೀವಿ, ಅದನ್ನು ಮಾತಾಡ್ಲಿಕ್ಕೆ ಹೇಳಿದ್ದೀವಿ. ಸಂದರ್ಭದಲ್ಲಿ ವೆಂಕಟೇಶ್, ಬೈರಾರೆಡ್ಡಿ, ಕೃಷ್ಣಪ್ಪ, ಚಂದ್ರಶೇಖರ್, ಮೋಹನ್ ಕುಮಾರ್, ದೇವರಾಜ್, ಅಂಬರೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಚಿಂತಾಮಣಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬಣ ತೊರೆದು ಮುಖಂಡರುಗಳು ಶಾಸಕ ಎಂ ಕೃಷ್ಣಾರೆಡ್ಡಿರವರ ಸಮ್ಮುಖದಲ್ಲಿ ಜೆಡಿಎಸ್ಗೆ ಸೇರ್ಪಡೆಯಾದರು. ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬಣ ತೊರೆದು ಚನ್ನಮ್ಮರ್ ಅವರ ಬಲರಾಮ್ ರೆಡ್ಡಿ ಕುಟುಂಬದವರು, ಮಾಜಿ ನಗರಸಭಾ ಸದಸ್ಯರಾದ ಅಬ್ಬುಗುಂಡು ಶ್ರೀನಿವಾಸ್ ರೆಡ್ಡಿ ಮತ್ತು ಮುಖಂಡರಾದ ಮಧುರ್ ಅವರ ನೇತೃತ್ವದಲ್ಲಿ ಆನಂದ್ ಕುಮಾರ್, ಮೋಹನ್ ಕುಮಾರ್, ರಾಜಶೇಖರ್ ರೆಡ್ಡಿ, ವೆಂಕಟರಮಣಪ್ಪ, ಹನ್ಸರೆಡ್ಡಿ, ಪಾಂಡುರಂಗರೆಡ್ಡಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಇನ್ನು ಶಾಸಕರಾದ ಎಂ ಕೃಷ್ಣಾರೆಡ್ಡಿರವರು ಹೂವಿನ ಹಾರ ಹಾಕುವುದರ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಮಧು, ಅಗ್ರಹಾರ ಮುರುಳಿ, ಮಂಜುನಾಥ್ ನಟರಾಜ್, ಮಾಜಿ ನಗರಸಭಾ ಸದಸ್ಯ ವೆಂಕಟೇಶ್, ಮಸಹಳ್ಳಿ ಮಂಜು, ಭಾಸ್ಕರ್, ಫಯಾಜ್ ಪಾಷಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.